ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಕಳೆದೊಂದು ವಾರದಿಂದ ಬೆಳಗಾವಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಕುಂದಾನಗರ ಜನತೆ ತತ್ತರಿಸಿ ಹೋಗಿದ್ದಾರೆ. ನಗರದ ಕೆಲ ಭಾಗಗಳಲ್ಲಿ ಮನೆಗೆ ನೀರು ನುಗ್ಗಿದ್ರೆ ನಗರದ ವಡಗಾವಿ ಹಾಗೂ ಸಮರ್ಥ ನಗರಗಳು ಬಳ್ಳಾರಿ ನಾಲಾ ಆರ್ಭಟದಿಂದ ಜಲಾವೃತಗೊಂಡಿವೆ. ಸಮರ್ಥ ನಗರ ಹಾಗೂ ವಡಗಾವಿಯ ಕೆಲ ಭಾಗಗಳಲ್ಲಿ ರಸ್ತೆಗಳು ಕಾಣದಾಗಿದ್ದು ಮೊಣಕಾಲುದ್ದ ನೀರು ನಿಂತಿದೆ. ಮಳೆರಾಯನ ನಿರಂತರ ಆರ್ಭಟಕ್ಕೆ ಇಲ್ಲಿನ ನಿವಾಸಿಗಳು ಬೇಸತ್ತು ಹೋಗಿದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. Thank you.
ಪ್ರತಿ ವರ್ಷ ದೊಡ್ಡ ಸಮಸ್ಯೆ ಆಗ್ತದೆ. ಅದು ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಸರ್, ಬೆಳಗಾವಿಯಲ್ಲಿ ಬರೀ ರಸ್ತೆ ಮಾಡೋದು, ಗಟರ್ ಮಾಡೋದು, ಸೌಂದರ್ಯೀಕರಣ ಮಾಡ್ತಾರೆ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ಈ ಕಡೆ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕಾಗಿದ್ದಾವೆ. ಯಾಕಂದರೆ ಈಗ ಇವತ್ತು ನೋಡ್ಬೋದು, ಎಲ್ಲ ರೈತರ ಭೂಮಿ ಎಲ್ಲ ಸಹಿತ ಭತ್ತೆಲ್ಲ ನೀರಿನಲ್ಲಿ ಹೋಗಿದೆ. ಆಮೇಲೆ ನಮ್ಮ ಬೆಳಗಾವಿ ನಮ್ಮ ನಾಲಾ ಪಕ್ಕದಲ್ಲಿ ನಮ್ಮ ನೇಕಾರ ಜನ ಇದ್ದಾರೆ ಸರ್. ಪಾಪ ಅವರಿಗೆ ಯಾವುದೇ ಸರ್ಕಾರಿ ಭೂಮಿ ಇಲ್ಲ, ಮತ್ತು ದುಡ್ದಂಥ ಹಣದಲ್ಲಿ ಎಲ್ಲೋ ಒಂದು ಭೂಮಿ ಮಾಡಿಕೊಂಡು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸರ್. ಈ ಬಳ್ಳಾರಿನೆಲ್ಲ ಉಕ್ಕಿ ಹರಿದ್ರಿಂದ ಹಿನ್ನೀರ ಎಲ್ಲ ಮನೆಗಳೇ ನುಗ್ತದೆ ಸರ್. ಈಗಾಗಲೇ ಎಷ್ಟೋ ಜನ ಕಾರ್ಖಾನೆಗಳು ಬಂದ್ ಮಾಡಿಕೊಂಡು ಮನೆ ಹೋಗಿದ್ದಾರೆ ಸರ್. ಎಷ್ಟೋ ಜನ ಕಿಲಿ ಹಾಕಿದ್ದಾರೆ. ಆಮೇಲೆ ಏನಾಗಿದೆ ಸರ್, ಬಳ್ಳಾರಿ ನಾಲಾಗೋಸ್ಕರ ಯಾವುದೇ ಯೋಜನೆಗಳನ್ನು ಜನಪ್ರತಿ ರೂಪಿಸ್ತಾ ಇಲ್ಲ. ಇನ್ನು ನಾವು ನೋಡ್ಬೋದು, ಇವಿಂದ ಯಡಿಯೂರಪ್ಪ ಮಾರ್ಗದಲ್ಲಿ ದೊಡ್ಡ ಬ್ರಿಡ್ಜ್ ಇದೆ, ಆಮೇಲೆ ಯಡೂರು ರಸ್ತೆಯಲ್ಲಿ ದೊಡ್ಡ ಬ್ರಿಡ್ಜ್ ಇದೆ. ಆದರೆ ಮಧ್ಯದಲ್ಲಿ ಇರ್ತಕ್ಕಂಥ ಏನು ರಸ್ತೆ ಬರ್ತದೆ ಸರ್, ಅದಕ್ಕೆ ಯಾವುದೇ ಸೇತು ನಿರ್ಮಾಣ ಮಾಡಿಲ್ಲ. ಈಗಾಗಿ ಏನಾಗಿದೆ ಸರ್, ಆ ನೀರಲ್ಲಿ ನಿಲ್ಲೋದ್ರಿಂದ ಆ ಹಿನ್ನೀರೆಲ್ಲ ಜನವಸ್ತಿ ಪ್ರದೇಶಗಳಲ್ಲಿ ಬಂದು ಇವತ್ತು ತೊಂದರೆ ಆಗ್ತಾಯಿದೆ. ನನ್ನ ವಿನಂತಿ ಏನಪ್ಪ ಅಂದರೆ, ಬೆಳಗಾವಿ ದಕ್ಷಿಣ ಭಾಗ ಅಭಿವೃದ್ಧಿ ಆಗಬೇಕಾಗಿದ್ದರೆ ಈ ಬಳ್ಳಾರಿ ನಾಲೆಗೆ ಒಂದು ಯೋಜನೆ ರೂಪಿಸುವ ಮುಖಾಂತರ ಈ ಅಭಿವೃದ್ಧಿ ಮಾಡಬೇಕು. ಆಮೇಲೆ ನಮ್ಮ ನೇಕಾರ ಜನರಿಗೆ, ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಮಾಡಬೇಕಂತ ಈ ಮುಖಾಂತರ ವಿನಂತಿ ಮಾಡ್ತೇನೆ ಸರ್. ಓಕೆ, ಥ್ಯಾಂಕ್ ಯು.